ಶಾಲಾ ಕಾಲೇಜು ಮಕ್ಕಳಿಗೆ ಸರಿಯಾದ ಬಸ್ ಇರದೆ ಅವರು ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಸುಮಾರು 4-6 ಕಿಲೋಮೀಟರ್ನ ವರೆಗೂ ಕೂಡ ವಿದ್ಯಾರ್ಥಿಗಳು ಸಾಯಂಕಾಲದ ಹೊತ್ತು ಬಸ್ ಕಡಿಮೆ ಇರುವ ಕಾರಣದಿಂದಾಗಿ ಅಥವಾ ಸಮಯಕ್ಕೆ ಸರಿಯಾಗಿ ಬಾರದ ಕಾರಣದಿಂದಾಗಿ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿಗಳಿದ್ವು. ಹೈವೇ ಇರುವ ಕಾರಣ ಅಪಘಾತಗಳು ಸಂಭವಿಸುವ ಭಯವೂ ಇತ್ತು. ಜೊತೆಗೆ ಮಕ್ಕಳು ಅಷ್ಟು ದೂರ ನಡ್ಕೊಂಡು ಹೋದರೆ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಅಲ್ಲಿನ ಕುಡಚಿ ಶಾಸಕರಾಗಿರುವಂತಹ ಮಹೇಶ್ ತಮ್ಮಣ್ಣನವರ್ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಕಾಲ್ ಒಬ್ಬರಿಗೆ ಕರೆ ಮಾಡಿ, ಅಂದರೆ ಸಂಬಂಧಪಟ್ಟ ಅಧಿಕಾರಿಗೆ ಕರೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಡೀಲ್ ಮಾಡಿದ್ದಾರೆ ಶಾಸಕರು ಸಮಸ್ಯೆಯಿಂದ ನೋಡೋಣ. ಈಗ ಸ್ಕೂಲ್ ಬಿಟ್ಟೈತೆ ಹುಡುಗರ್ದೆ, ಅವು ಫುಲ್ ತುಂಬ ಬಸ್ಸನ್ನು ರಶ್ ತಪ್ಪಿಡ್ರಿ, ಬಟ್ ಈ ಹುಡುಗರ್ನೆಲ್ಲ ಬಿಟ್ಟು ಹೋಗ್ಯಾನು. ಈ ಹುಡುಗರು ನಡ್ಕೊತಾ ಮುಗುಳ್ಕೊಡ್ದಿನ ಸಂಸ್ಕೃತಿ ಮಠ ಅಂದ್ರೆ ಇದು 5 ಕಿಲೋಮೀಟರ್ 4 ಕಿಲೋಮೀಟರ್ 6 ಕಿಲೋಮೀಟರ್ ಆಕೈತಿ. ಎಲ್ಲ ಹುಡುಗರು ನಡ್ಕೊಂಡು ಮುಗುಳ್ಕೊಡೋದು ಬಂದ ಹುಡುಗರ ಈಗ ಸ್ಕೂಲ್ ಬಿಟ್ಟೈತ್ರಿ. ಅವ್ರ ಸ್ಕೂಲ್ ಏನು ಕಾಲೇಜ್ ಕಾಲೇಜ್ ಈಗ ಅದು ಖಾಲಿ ಇಲ್ಲ, ತುಂಬಿ ತಪ್ಪಿ ತುಂಬಿ ತತ್ತ. ಬಟ್ ಇವ್ರು ಸ್ಕೂಲ್ ಬಿಟ್ಟ ಸ್ವಲ್ಪ ಏನಾದರೂ ಸ್ವಲ್ಪ ಅಲ್ಟರ್ನೇಟಿವ್ ಏನಾದರೂ ಮಾಡಿ ಪಾಪ ಹುಡುಗರು ನಡ್ಕೊಂಡು ಬಿಟ್ಟವ್ರೆ ಎಲ್ಲ. ಈಗ ನನ್ನ ಮುಂದೆ ಬಂದು ನನ್ನ ಗೈಡಿ ನೋಡಿ ತರಿ, ಸ್ವಲ್ಪ ಅಲ್ಟರ್ನೇಟಿವ್ ಏನಾದರೂ ಅಲ್ಲ. ಈಗ ಅಲ್ಟರ್ನೇಟಿವ್ ಏನಾದರೂ ಮಾಡಬೇಕು. ನಾನು ಮಾತಾಡ್ತೀನಿ.